ಟ್ವೆಂಟಿ ಟ್ವೆಂಟಿ ಜೊತೆ ಟಿ ಟ್ವೆಂಟಿನೂ ಎಕ್ಕುಟ್ಟೋಯ್ತು. ಸಿನಿಮಾ ಮಾಡ್ತೀನಿ ಮಾಡ್ತೀನಿ ಅಂಥೇಳಿ ಇರೋ ಪ್ರೊಡ್ಯೂಸರ್ ಕೂಡ ಕೈಕೊಟ್ಟು ಹೋದ. ಇವಾಗ ಟೀ ಕಾಸು ಕೊಡೋಕ್ಕೂ ದುಡ್ಡಿಲ್ಲ. ಅಂಕಲ್ ಅಕೌಂಟ್ ಬರ್ಕೊಳ್ಳಿ. ಹ್ಞೂ, ಸಿನಿಮಾ ಸಿಕ್ಕಮೇಲೆ ನಿಮಗೊಂದು ಆಡಿ ಜೊತೆಗೆ ಎರಡು ಲೇಡಿ ಫಿಕ್ಸು, ಎಂಜಾಯ್ ಮಾಡಿ. ಅಲ್ಲಿವರೆಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಡಿ ಜೊತೆ ಲೇಡಿ ಕೊಡ್ತಾನಂತೆ ಹೀರೋ, ಇಲ್ಲ ಆಡಿನೇ ಕಟ್ಕೊಳಕ್ಕಾಗ್ತಿಲ್ಲ ಇವನ್ಗೆ. ಕೂಲ್ ಅಂಕಲ್ ಕೂಲ್, ನನಗೆ ಗೊತ್ತಾಯ್ತು, ನಿಮ್ಮ ಎಕ್ಸ್ಪ್ರೆಷನ್ ನೋಡಿನೇ ನಂಗೆ ಗೊತ್ತಾಯ್ತು. ಈಗೇನು ಇಲ್ಲಿಂದ ಹೋಗ್ಬೇಕಾ? ಹೋಗ್ತೀನಿ. ಕೂಲ್, ಹಲೋ. ಹಾಂ ಹೌದಾ, ಸರಿ, ಓಕೆ ಓಕೆ, ಥ್ಯಾಂಕ್ ಯು, ಬರ್ತೀನಿ. ಅಯ್ಯ ಲೇಯ್, ಎದ್ದಡ್ರ ಎದ್ದಡ್ರ, ನಾನು ಮಕ್ಕಳ್ರ ಇನ್ನೂ ಮಲ್ಕೊಂಡಿದ್ರ? ಡೈರೆಕ್ಟರ್ ಆದವನು ಎದ್ದು ಟೀ ಕುಡ್ಕೊಂಬಂದ್ರು ಇನ್ನೂ ಮಲ್ಕೊಂಡಿದ್ರು. ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಹೆಂಗಿರ್ಬೇಕಂತ ಗೊತ್ತಿಲ್ವಾ ನಿಮಗೆ? ನನ್ನ ಮಕ್ಕಳ ಚೇಂಜ್ ಮಾಡ್ಬಿಡ್ತೀನಿ ನಿಮ್ಮ ಇಬ್ಬರನ್ನ. ರಮೇಶ ಸುರೇಶ, ಇಮ್ಯಾಜಿನೇಷನ್ ಹೋಗಿದ್ರ? ಕೊಟ್ಟು ಮಾಡಿಸ್ಬಿಡ್ತೀನಿ, ಈ ಸೀನ್ ಎಲ್ಲ ಇರಲ್ಲ. ಯಾರ ನನ್ನ ಮಕ್ಕಳು ಎದ್ ರೆಡಿ ಆಗ್ಬೇಕ್ರಿ, ಹೀರೋ ಡೇಟ್ ಸಿಕ್ಕಿದೆ, ಸ್ಟೋರಿ ರೆಡಿ ಮಾಡ್ಬೇಕು. ಸರಿ, ಈಗ ಸ್ಟೋರಿ ಹೆಂಗಿರ್ಬೇಕು ಅಂದ್ರೆ, ಸರ್ 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 ಸರ್, ನೀವು ಒಂದ್ ವರ್ಷದಿಂದ ಸ್ಟೋರಿನ ರೆಡಿ ಮಾಡ್ತಾ ಇಲ್ಲ, ನಾನಾದ್ರೂ ಮಾಡ್ತೀನಲ್ಲ. ಲೈ ಡೈರೆಕ್ಟರ್ ನಾನಾ ನೀನಾ? ನನ್ನ ಮಕ್ಕಳ ನಾ ಸ್ಟೋರಿ ಇನ್ನೂ ಒಂದ್ ವರ್ಷ ಅದನ್ನ ಹೇಳ್ತೀನಿ ಕಣ, ಸುಮ್ನೆ ಮುಚ್ಚೊಂಡು ಕೇಳ್ತಾ ಇರ್ಬೇಕು. ಇರೋ, ನಾನು ಒಂದು ಒಳ್ಳೆ ಕತೆ ಮಾಡಿ ರಾಜಮೌಳಿ ಹತ್ರ ಅಸಿಸ್ಟೆಂಟ್. ಸರ್ ಸರ್ ಆಮೇಲೆ ತೋರಿಸಿ ಸರ್, ಈಗ ಮುಚ್ಕೊಂಡು ಕತೆ ಕೇಳಿ. ಓಕೆ ಸರ್. ಸ್ಟೋರಿ ಹೆಂಗಿರ್ಬೇಕು ಅಂದ್ರೆ, ಒಂದ್ ನಾಲ್ಕು ಫೈಟು, ಬ್ಯಾಂಗ್ ಬ್ಯಾಂಗ್ ಆಗಿರ್ಬೇಕು. ಸುಧೀರ್ ತೂಗದ ಶ್ರೀನಿವಾಸ ಸುಂದರ ಕೃಷ್ಣ ರಸ ವಜ್ರಮಣ ಹಂಗೆ ಬ್ಯಾಂಗ್ ಬ್ಯಾಂಗ್ ಆಗಿ ಬರ್ತಾ ಇದ್ರೆ. ಸರ್ ಅವ್ರು ಯಾರು ಇಲ್ಲ ಸರ್. ಅವ್ರ ತರ ಇರೋರು ಕಣ, ಅವ್ರ ತರ ಇರೋರು, ಒಬ್ಬೊಬ್ರಿಗೆ ಒಂದೊಂದು ಫೈಟ್ ಇರುತ್ತೆ, ಬ್ಯಾಂಗ್ ಬ್ಯಾಂಗ್ ಆಗಿರುತ್ತೆ. ಅದಾದ್ಮೇಲೆ ಹೀರೋಗೊಂದು ಎಂಟ್ರಿ. ಹೆಂಗಿರುತ್ತೆ ಅಂದ್ರೆ, ಹೀರೋ ಹೆಲಿಕಾಪ್ಟರ್ ಮೇಲಿಂದ ಹಂಗೆ ಬಿದ್ರೆ ಲೈ ಡೈರೆಕ್ಟರ್ ನಾನಾ ನೀನಾ? ಮುಂಚೆ ಕತೆ ಹೇಳ. ಹೀರೋ ಹಂಗೆ ಹೆಲಿಕಾಪ್ಟರ್ ಇಂದ ಜಂಪ್ ಮಾಡಿದ್ರೆ ಇಷ್ಟಗಳ ಗುಂಡಿ ಬಿದ್ದಿರುತ್ತೆ. ಅದಾದ್ಮೇಲೆ ಹೀರೋಯಿನ್ ಎಂಟ್ರಿ. ಮಳೆ ಬರ್ತಾ ಇರುತ್ತೆ, ಹೀರೋಯಿನ್ ಸರಿಗೆ ಹಂಗೆ ಸರಿಸ್ತಾ ಇರ್ತಾಳೆ. ಹೀರೋಯಿನ್ ಎಂಟ್ರಿ, ಆಮೇಲೆ ಹೇಳ್ತೀನಿ ಕಡ್ರ. ಹೀರೋಯಿನ್ ಅಂದ್ರೆ ಹಂಗೆ ಎದ್ದು ಬಿಡ್ತಾರೆ. ಎಂಟ್ರಿ ವಿಲನ್ ಬರ್ತಿರ್ತಾನೆ, ಹಂಗೆ ಆ ಕಡೆಯಿಂದ ಆಪೋಸಿಟ್ ಗ್ಯಾಂಗ್ ಅವ್ರು ಬರ್ತಿರ್ತಾರೆ. ಹೀರೋ ಹತ್ರ ಒಂದು ಗೋಲಿ ಇರುತ್ತೆ, ತಗೊಂಡ್ಬಿಟ್ಟು ಹಂಗೆ ರಬಕ್ ಅಂತ ಹೆಸರು ಬಿಟ್ರೆ ಎದುರು ಹೇಳೋ ಮಟಾಶ್. ಹೆಂಗೆ ಸೂಪರ್ ಅಲ್ಲ? ಈಗ ಕನ್ನಡದ ಬಗ್ಗೆ ಒಂದು ಡೈಲಾಗು. ಸರ್ ಕನ್ನಡದ ಬಗ್ಗೆ ನಾನು ಡೈಲಾಗ್ ಹೊಡಿಲ್ಲ ಸರ್, ಹೇಳೋ. ಮದ್ರಾಸಿನ ಕನ್ನಡಿಗ ಬಲೋ, ಕನ್ನಡ ಸಿಕ್ಕೋ, ಕನ್ನಡ ಸಿಕ್ಕೋ. ಏಯ್ ಏಯ್, ನನ್ನ ಮಗನೇ ನಾಲ್ಕು ಸರಿ ನೋಡಿದ್ದೀನಿ ವೀರ ಕನ್ನಡಿಗ ಸಿನಿಮಾನ, ಇರೋ ಡೈಲಾಗ್ನು ಕರೆಕ್ಟಾಗಿ. ಸರ್ ಸರ್ ನಾನು ಹೇಳ್ತೀನಿ, ನಾನು ಹೇಳೋ. ಸರ್ ನವೆಂಬರ್ ಒಂದಕ್ಕೆ ಮಾತ್ರ ಕನ್ನಡ ಆಚರಿಸ್ತವನು ಕನ್ನಡಿಗ ಇಲ್ಲ ಸರ್, ಪ್ರತಿದಿನ 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 ಕನ್ನಡ ಆಚರಿಸ್ತವನು ಕನ್ನಡಿಗ ಸರ್. ಭಾನುವಾರ ರಜಾ ಅಲ್ವೇನಾ? ಈಗ ಮೂರು ಸಾಂಗು ನನಗೋಸ್ಕರ ಅಂತ ಒಂದು ಐಟಮ್ ಸಾಂಗ್ ಇರುತ್ತೆ. ಐಟಮ್ ಸಾಂಗ ಸರ್? ಯಾಕೋ ರಚಿಸಿದ್ಯಾ? ಅದೇನು ಹೇಳಿ ಸರ್, ಮಾಡ್ಬಿಡೋಣ. ಈಗ ಫಸ್ಟು ಒಂದು ಸ್ಟೋರಿ ರೆಡಿ ಮಾಡಬೇಕು. ಸ್ಟೋರಿನ ರೆಡಿ ಮಾಡ್ದ ಇಷ್ಟೊಂದು ಕುಯ್ತಾವನ? ಹಿಂದಿನ ಅಂಗಡಿಗೆ ಹೋಗ್ಬಿಟ್ರೆ
ಅಲ್ಲಿ ಗಂಗಾ ಲವ್ ಶೂದು ಅಂತ ಒಂದು ಸಿಡಿ ಅಂಗಡಿ ಇದೆ, ಅಲ್ಲಿ ಹೋಗ್ಬಿಟ್ಟು ನಾಲ್ಕು ಕೊರಿಯನು, ನಾಲ್ಕು ಇಂಗ್ಲೀಷು, ನಾಲ್ಕು ಹಿಂದಿ, ನಾಲ್ಕು ತಮಿಳು ಮೂಡಿ ಸಿಡಿ ಎತ್ತಾಕೊಂಬಂದ್ಬಿಡ್ರ. ಒಂದು ಯೂನಿಕ್ ಆಗಿರೋ ಆ್ಯಂಟಿಕ್ ಆಗಿರೋ ಸ್ಟೋರಿ ರೆಡಿ ಮಾಡೋಣ ಕಣ್ರ, ಹೋಗ್ರ. ಹೀರೋ ವಿಲನ್ ಇಬ್ರು ಆಪೋಸಿಟ್ ಆಗಿ ನಿಂತ್ಕೊಂಡಿದ್ದಾರೆ. ವಿಲನ್ ಕತ್ತಿ ಎತ್ತಿ ಹೀರೋ ತಲೆ ತೆಗಿಬೇಕು, ಆದರೆ ತೆಗಿಯಲ್ಲ, ಅಲ್ಲಿಗೆ ನಿಲ್ಲಿಸ್ಬಿಡ್ತಾನೆ. ವಿಲನ್ನು ಕೈಲಿರೋ ಕತ್ತಿನ ಕೆಳಗೆ ಬಿಸಾಕ್ಬಿಡ್ತಾನೆ. ಕೆಳಗೆ ಬಿಸಾಕಿ ಹೀರೋಗೆ ಏನು ಮಾಡಲ್ಲ, ಸುಮ್ಮನೆ ವಾಪಸ್ ಹೋಗ್ತಿದ್ದಾನೆ. ವಾಪಸ್ ಹೋಗ್ತಾ ಹಿಂಗೊಂದು ಲುಕ್ ಕೊಡ್ತಾನೆ. ಲುಕ್ ಕೊಟ್ಟು ಹೀರೋಗೆ ಹೇಳ್ತಾನೆ, ಅಗಸ್ತ್ಯ ಅತ್ತಿಗೆ ಚೆನ್ನಾಗಿದ್ದಾಳೆ ಕಣ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಹೆಂಗಿದೆ ಕ್ಲೈಮ್ಯಾಕ್ಸು, ಸಖತ್ತಾಗಿಲ್ವಾ? ಸಖತ್ತಾಗಿಲ್ವಾ ಕ್ಲೈಮ್ಯಾಕ್ಸು? ಸರ್ ಇದು ಆಲ್ರೆಡಿ ಉಗ್ರಮಲ್ಲಿ ಬಂದಿದೆ ಸರ್. ಸಿನಿಮಾ ಬಂದಿದೆಯಾ? ಹೌದಾ? ಸರಿ ಈಗ ಇನ್ನೊಂದು ಕತೆ ಹೇಳ್ತೀನಿ. ಒಬ್ಬ ತಾಯಿ ತನ್ನ ಮಗುನ ಕಂಕಳಲ್ಲಿ ಇಟ್ಕೊಂಡು ಒಂದು ಕೈಯಲ್ಲಿ ಬ್ರೆಡ್ ಹಿಡ್ಕೊಂಡು ಹಿಂಗೆ ಹೋಗ್ತಿದ್ದಾರೆ, ರೋಡ್ ಕ್ರಾಸ್ ಮಾಡಬೇಕು ಅಂತ ಹೋಗ್ತಿದ್ದಾರೆ. ಈ ಕಡೆ ಹೀರೋ ತನ್ನ ಹೀರೋಯಿನ್ ಜೊತೆ ಕಾರಲ್ಲಿ ಕೂತಿದ್ದಾನೆ, ಆ ಕಡೆ ತಾಯಿ ರೋಡ್ ಕ್ರಾಸ್ ಮಾಡ್ತಾ ಇದ್ದಾಳೆ. ಇನ್ನೇನು ರೋಡ್ ಕ್ರಾಸ್ ಮಾಡಬೇಕು, ಮಧ್ಯದಲ್ಲಿ ಬ್ರೆಡ್ ಬಿದ್ದೋಗ್ಬಿಡುತ್ತೆ. ಆ ಕಡೆ ಈ ಕಡೆ ನೋಡ್ತಾಳೆ, ಯಾರೂ ಸಹಾಯಕ್ಕೆ ಬರಲ್ಲ, ಯಾರೂ ಸಹಾಯಕ್ಕೆ ಬರಲ್ಲ. ಆದರೆ ಹೀರೋ ತನ್ನ ಕಾರನ್ನ ತೊಗೊಂಡು ಹಂಗೆ ಹೋಗ್ಬಿಟ್ಟು ಪಾರ್ಕ್ ಮಾಡ್ತಾರೆ. ಮಾಡಿಬಿಟ್ಟು ಬಂದು ಬಂತು ತಾಯಿ ಹೇಳ್ತಾರೆ, ನೀನು ಅವ್ರಿವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಈ ಜಗತ್ತಿನಲ್ಲಿ ತಾಯಿಗಿಂತ ದೊಡ್ಡ ಯೋಧ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಬನ್ನ ಹಂಗೇ ಅವಳು ಕೈ ಕೊಡ್ತಾನೆ. ಇದು ಇಂಟರ್ವಲ್, ಇದು ಇಂಟರ್ವಲ್. ಆಲ್ರೆಡಿ KGF ಅಲ್ಲಿ ತೋರಿಸ್ಬಿಟ್ಟಿದ್ದಾರೆ ಸರ್. ಇವನೇನೋ ಆ ಸಿನಿಮಾ ಬಂದಿದೆ, ಈ ಸಿನಿಮಾ ಬಂದಿದೆ ಅಂತಾನೆ. ನೀವು ಯಾವ್ದ್ರ ಮೇಕಾಗಿದೆ, ಇದ್ರ ಮೇಕಾಗ್ತಿದೆ, ನಾನು ಯಾವುದೋ ಸಿನಿಮಾ ಮಾಡಲಿ, ಯಾವುದೋ ಸಿನಿಮಾ ಮಾಡಲಿ ನಾನು? ಟೆನ್ಷನ್ ಆಗ್ಬಿಡಿ ಸರ್, ಒಂದು ತೀ ಕುಡ್ಕೊಂಡು ಥಿಂಕ್ ಮಾಡೋಣ. ಸರಿ ಟೀ ಕುಡಿಯೋಣ, ಟೀ ಕುಡಿಯೋಣ. ಹಲೋ ಮಗ, ಬಾರೋ ಟೀ ಕುಡಿಸ್ತಾ ಇದ್ದಾರೆ ಡೈರೆಕ್ಟ್ರು. ಯಾರು ಅವನು? ಸರ್ ಅಸಿಸ್ಟೆಂಟ್ ಡೈರೆಕ್ಟ್ರು, ಟೀ ಕುಡಿಯೋಕೆ ಮಾತ್ರ ಬರ್ತಂತ್ರ. ಡಬ್ಬನ್ ಮಕ್ಕಳು. ಇರೋ ನೀನು ಅಸಿಸ್ಟೆಂಟ್ ಡೈರೆಕ್ಟ್ರ, ನಾನು ಅಸಿಸ್ಟೆಂಟ್ ಡೈರೆಕ್ಟ್ರ. ಚೆಕ್ ಮಾಡ್ತಾ ಇದ್ದೀವಿ, ಅವ್ರು ಶುಗರ್ ಹಾಕ್ತಾರೆ, ನಾನು ಡೈಲಿ ಕುಡಿತೀನಿ ಕೊಡ. ನನ್ನ ಮಕ್ಕಳು ಇದರಲ್ಲೂ ಬಿಡಲ್ಲ. ಆದ್ರೂ ಸ್ಟೋರಿ ಸಿಕ್ತಿಲ್ಲ ಕಣ. ಸ್ಟೋರಿ ಸಿಕ್ತಿ ಕಣ ಸರ್, ಸ್ಟೋರಿ. ಒಬ್ಬ ಹುಡುಗ, ಅವನಿಗೆ ಸೈಕಲ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ. ಅವ್ನು ಟೂಗೆ ಹೋಗ್ಬೇಕು, ಲೂಲು ಹೋಗ್ಬೇಕು, ಅಲ್ಲಿ ಅಲ್ಲಿ ಎಲ್ಲ ಕಡೆ ಹೋಗ್ಬೇಕು ಅಂದ್ರೆ ಸೈಕಲ್ ತೊಗೊಂಡು ಹೋಗ್ತಿರ್ತಾರೆ. ಸೈಕಲ್ ಅಂದ್ರೆ ಅವ್ರ ಅಪ್ಪ ಅಮ್ಮನಿಂದ ಇಷ್ಟ. ಆದರೆ ಒಂದಿನ ಅಂಗಡಿಗೆ ಏನೋ ತರಬೇಕು ಅಂದ್ರೆ ಸೈಕಲ್ ತೊಗೊಂಡು ಹೋಗ್ತಾನೆ. ಆದರೆ ಪಾಪ ಏನೋ ತೊಗೊಂಡು ವಾಪಸ್ ತರೋಣ ಅಂದರೆ ಸೈಕಲ್ಲೇ ಇಲ್ಲ. ಆ ಸೈಕಲ್ನ ಹೀರೋ ದುಬೈಲಿ ಹುಡುಕ್ತಾ ಇದ್ದಾನೆ. ದುಬೈ ಸಾಯಿಸ್ಬಿಡ್ತೇನಾ? ಆಯ್ತು ಸರ್. ಯಾರು ಇವನು? ಕತೆಗೆ ಹೀರೋ ಯಾರು ಸರ್? ಹೀರೋ ಸರ್, ಹೀರೋ ಯಾರು ಸರ್? ಈ ಕತೆ ಹೀರೋ ಬಾಸ್.